ಧಾರ್ಮಿಕ ಕೇಂದ್ರದಲ್ಲಿ ಭಕ್ತಿಭಾವದಿಂದ ಸೇವೆ ಮಾಡುವುದರಿಂದ ನೆಮ್ಮದಿ ಸಿಗುತ್ತದೆ. ಹೀಗಾಗಿ ನಾವು ಧಾರ್ಮಿಕ ಕೇಂದ್ರಗಳ ಅಭಿವೃದ್ಧಿಗೆ ಶ್ರಮಿಸಬೇಕಿದೆ ಎಂದು ಕಡೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ವೈಎಸ್ವಿ ದತ್ತ ಹೇಳಿದರು. ಹೊನ್ನಾವರದ ದುರ್ಗಾಂಬಾ ದೇವಸ್ಥಾನದ ವಾರ್ಷಿಕ ವರ್ಧಂತಿ ಉತ್ಸವದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಹೊನ್ನಾವರ ತಾಲೂಕಿನ ಚಿಕ್ಕನಕೋಡಿನ ಶ್ರೀ ದುರ್ಗಾಂಬಾ ದೇವಸ್ಥಾನದಲ್ಲಿ 67ನೇ ವಾರ್ಷಿಕ ವರ್ಧಂತಿ ಉತ್ಸವ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಮಾಜಿ ಶಾಸಕ ವೈಎಸ್ವಿ ದತ್ತ ದೀಪ ಬೆಳಗಿಸುವುದರ ಮೂಲಕ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಧಾರ್ಮಿಕ ಕೇಂದ್ರಗಳು ಮನುಷ್ಯನಿಗೆ ನೆಮ್ಮದಿಯನ್ನು ನೀಡುವ ಕೇಂದ್ರಗಳಾಗಿವೆ. ಇದರ ಅಭಿವೃದ್ಧಿಗೆ ಶ್ರಮಿಸುವ ಮೂಲಕ ಮುಂದಿನ ಜನಾಂಗಕ್ಕೆ ಇದನ್ನು ಕೊಡುಗೆಯಾಗಿ ನೀಡುವ ಕೆಲಸ ನಮ್ಮಿಂದಾಗಬೇಕು. ಧಾರ್ಮಿಕ ಭಾವನೆಯನ್ನು ಪ್ರತಿಯೊಬ್ಬರೂ ಗೌರವಿಸಬೇಕಿದೆ ಎಂದರು. ಜನರಲ್ಲಿ ಧಾರ್ಮಿಕ ಶ್ರದ್ಧೆ, ದೇವರಲ್ಲಿ ನಂಬಿಕೆ ಇನ್ನೂ ಕೂಡ ಅಚಲವಾಗಿದೆ. ಈ ಕಷ್ಟಗಳು, ಮಳೆ ಕೈ ಕೊಡೋದು, ಬಡತನ, ಬರ, ಇವೆಲ್ಲ ರೋಗ ರುಜಿನಗಳು ಎಲ್ಲದರ ಮಧ್ಯದಲ್ಲೂ ಕೂಡ ಜನಕ್ಕೆ ಒಂದು ನಂಬಿಕೆ ಇದೆ. ಏನೇ ಕಷ್ಟ ಬಂದರೂ ಅಂತಿಮವಾಗಿ ಯಾವ ಮುಖ್ಯಮಂತ್ರಿ ಸರ್ಕಾರಗಳನ್ನ ಉಳಿಸೋದು, ನಮ್ಮ ಮುಗಿಸೋ ನಮಗೆ ಕಣ್ಣಿಗೆ ಕಾಣದ ಒಂದು ಅಗೋಚರವಾದ ದೈವ ಶಕ್ತಿ ಇದೆ. ಅದು ನಮ್ಮನ್ನು ಕಾಪಾಡಬೇಕು. ಇವತ್ತು ಈ ಎಂಎಲ್ಎಗಳು ಮನಸ್ಸುಗಳು ಏನು ಮಾಡೋಕ್ಕಾಗುತ್ತೆ ಅನ್ನೋದೇ ಜನಗಳ ಭಾವನೆ. ಹಾಗಾಗಿ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮ ನೀವು ಮಾಡ್ತಾ ಇದ್ದೀರಾ. ದೇವಿಯ ಕೃಪೆ ಬೇಕು, ಅದರ ಜೊತೆಗೆ ನಿಮ್ಮ ಟ್ರಸ್ಟ್ ಆ ದೇವಿಯ ಕೃಪೆಯ ಜೊತೆಗೇನೆ ಅದರ ನೆಪದಲ್ಲಿ ಬೇಕಾದ ಕಳಿ ಅಥವಾ ಆಕೆಯ ಆಶೀರ್ವಾದವೊಂದಿಗೆ ಕಳಿ. ಅತಿಥಿಗಳಾಗಿ ಆಗಮಿಸಿದ ಹೊನ್ನಾವರ ತಾಲೂಕು ಆಸ್ಪತ್ರೆಯ ಜನರಲ್ ಸರ್ಜನ್ ಮಂಜುನಾಥ್ ಶೆಟ್ಟಿ ಮಾತನಾಡಿ, ಪ್ರತಿಯೊಬ್ಬರೂ ತಮ್ಮ ಇಚ್ಛೆಯನ್ನ ಈಡೇರಿಸುವಂತೆ ದೇವರ ಮೊರೆ ಹೋಗುತ್ತಾರೆ. ಈ ವಾರ್ಷಿಕ ವರ್ಧಂತಿ ಉತ್ಸವವನ್ನ ಕಳೆದ 66 ವರ್ಷಗಳಿಂದ ನಡೆಸುತ್ತಾ ಬಂದಿರುವುದಕ್ಕೆ ಧಾರ್ಮಿಕತೆಯ ಕುರಿತು ನಿಮಗಿರುವ ಆಸಕ್ತಿಯೇ ಕಾರಣ. ಈ ಕಾರ್ಯ ಸದಾ ಸಾಗಲಿ, ಪ್ರತಿಯೊಬ್ಬರನ್ನ ಪ್ರೀತಿಸಿ ಗೌರವಿಸಿ ಎಂದು ಕರೆ ನೀಡಿದರು. ದೇವರು ನಮ್ಗೆ ಅದ್ರ ಕ್ರೀಮ್ ಕೊಡದೆ ಇದ್ರು, ಬೆಣ್ಣೆ ಕೊಡದೆ ಇದ್ರು, ಬ್ರೆಡ್ ಇನ್ ಪೀಸ್ ಅಂತೂ ಕೊಟ್ಟೆ ಕೊಡ್ತಾರೆ. ಯಾವ ಶಾರ್ಟ್ಕಟ್ ಇಲ್ಲ, ಯಾವ ಸರ್ಕಾರದ ಯಾವ ಸ್ಕೀಮ್ಗಳು ಉಪಯೋಗ ಬರುವುದಿಲ್ಲ. ನೀವು ಕಷ್ಟ ಪಡಬೇಕು, ಸುಖ ಪಡಿಬೇಕು. ಅದಕ್ಕೆ ಸನಾತನ ಧರ್ಮದನ್ನು ನಂಬಿಕೊಂಡು ಬಂದಂತ ಎಷ್ಟೋ ಸಹಸ್ರ ವರ್ಷಗಳ ಇತಿಹಾಸ ಇರತಕ್ಕಂತ ನಮ್ಮ ಹಿಂದೂ ಸಂಸ್ಕೃತಿಗೆ ಬೆನ್ನೆಲುಬು ಮತ್ತು ಆದರ್ಶ ಈ ದೇವತಾಗಳು ಅಥವಾ ದೇವರ ಮೇಲಿರುವ ನಂಬಿಕೆ. ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರು ಹಾಗೂ ಉಪನ್ಯಾಸಕರಾದ ನಾಗರಾಜ್ ಹೆಗಡೆ ಮಾತನಾಡಿ, ನಮ್ಮ ಊರಿನ ಹೆಮ್ಮೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವುದು ನನಗೆ ಅತೀವ ಸಂತಸ ತಂದಿದೆ. ಕೇವಲ ಕಾರ್ಯಕ್ರಮ ಮಾಡುವುದಕ್ಕೆ ಸೀಮಿತವಾಗಿರದೆ ಸಮಾಜಕ್ಕೆ ಕೊಡುಗೆ ನೀಡಿರುವುದನ್ನ ಗುರುತಿಸಿ ಗೌರವಿಸುವ ಕೆಲಸ ನಿಜಕ್ಕೂ ಪ್ರಶಂಸನೀಯ. ಇದು ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ನಡೆಯಬೇಕಾಗಿದೆ. ಆ ಮೂಲಕ ಅವರ ಪ್ರತಿಭೆಗಳನ್ನು ಪ್ರೋತ್ಸಾಹಿಸುವ ಜೊತೆ ಸಮಾಜಕ್ಕೆ ಇವರ ಸೇವೆ ಚಿರಕಾಲ ನೆನಪಿನಲ್ಲಿ ಉಳಿಯುವಂತೆ ಆಗುತ್ತದೆ ಎಂದು ಮೆಚ್ಚುಗೆ ಸೂಚಿಸಿದರು. ಧಾರ್ಮಿಕ ನಂಬಿಕೆ ಇದ್ದಂತಹ ಭಾರತೀಯ ಸಂಸ್ಕೃತಿ ಇವತ್ತು ಈ ಕಾರಣಕ್ಕೆ ಆ ಕಡೆ ಪೂರ್ತಿ ಮೊದಲು ಆಗದ ನಮ್ಮದಿ ಉಳಿಯಲಾಗದಂತಹ ಒಂದು ಸಂದಿಗ್ಧ ಸ್ಥಿತಿಯಲ್ಲಿದೆಯಲ್ಲ. ಅದು ನಮ್ಮ ಸಾಮಾಜಿಕವಾದಂತಹ ಅನೇಕ ಅಪರಾಧಗಳಿಗೆ, ಸಾಮಾಜಿಕವಾದಂತಹ ಅನೇಕ ಏರುಪೇರುಗಳಿಗೆ ಕಾರಣ ಆಗಿರುವಂತಹ ಶಿಕ್ಷಣ, ರಾಜಕೀಯ ಎಲ್ಲ ಕ್ಷೇತ್ರಗಳಲ್ಲಿ ಒಂದು ಶುದ್ಧ ಧಾರ್ಮಿಕ ಮನಸ್ಸು, ಶುದ್ಧ ನೈತಿಕ ಮನಸ್ಸು ಇವತ್ತು ಪರತೆಯಲ್ಲಿರೋದನ್ನು ಕಾಣ್ತಾ ಇದ್ದೇವೆ. ತಿರುಗಾ ಅದನ್ನು ಕಟ್ಟಬೇಕಾದಂತಹ ಅನಿವಾರ್ಯತೆ ಇವತ್ತಿಗಿದೆ. ಒಂದು ಕಾಲಕ್ಕೆ ಇದೇ ಸ್ಥಿತಿಯಲ್ಲಿರುವ ವಿವೇಕಾನಂದ ಕೆಲಸವನ್ನು ಮಾಡಿದ್ರು. ಇಡೀ ಜಗತ್ತು ಭಾರತದಲ್ಲಿ ಬೆಳಗಾಗಿ ನೋಡುವಂತೆ ಮಾಡಿತು. ಬರೀ 40 ವರ್ಷ ಬದುಕಿದ್ದ ವಿವೇಕಾನಂದರು ತಮ್ಮ ಧಾರ್ಮಿಕ ಮತ್ತು ಸಾಮಾಜಿಕವಾದ ಚಿಂತನೆಯಿಂದ ಇಡೀ ಜಗತ್ತು ಇರುವರೆಗೆ ನಡೆಸಿಕೊಳ್ಳುವಂತಹ ಆ ವ್ಯಕ್ತಿತ್ವವನ್ನು ಜಗತ್ತಿಗೆ ತರುವ ಶಕ್ತಿ ಇದೆ. ಶ್ರದ್ಧಾಂಜಲಿಗಳು ಅಂತ ಒಂದು ಕೆಲಸವನ್ನು ಮಾಡಬೇಕಾಗುತ್ತೆ. ಮತ್ತೆ ಶಿಕ್ಷಣ ಮತ್ತು ಕಲಾ ವಿಭಾಗದಲ್ಲಿ ಸಾಧನೆ ಮಾಡಿದ ಪ್ರಾಥಮಿಕ ವಿದ್ಯಾರ್ಥಿಗಳನ್ನು ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಜಾನಪದ ಹಾಗೂ ವಿವಿಧ ಕ್ಷೇತ್ರದ ಸಾಧಕರನ್ನು ಸನ್ಮಾನಿಸಲಾಯಿತು. ವೇದಿಕೆಯಲ್ಲಿ ಜೆಡಿಎಸ್ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷೆ ರಾಜೇಶ್ವರಿ ಹೆಗಡೆ, ದುರ್ಗಾಂಬಾ ಚಾರಿಟೇಬಲ್ ಮುಖ್ಯ ಟ್ರಸ್ಟಿ ರಾಮಕೃಷ್ಣ ನಾಯ್ಕ ಉಪಸ್ಥಿತರಿದ್ದರು. ವಿಸ್ಮಯ ನ್ಯೂಸ್, ಶ್ರೀಧರ್ ನಾಯ್ಕ, ಹೊನ್ನಾವರ.